नमस्कार वीक्षकरे, कन्नड़द अद्भुत हाडुगळु एन्नुव ई विशेष संगीत कार्यक्रम के स्वागत। नानु कृष्णमूर्ति। वीक्षकरे, नन्न कैयल्लि आरु हाडुगळ ओंदु लिस्ट इदे। नम्म कन्नड साहित्य हेगिरुत्तदे अंद्रे अदु नीवु अर्थ माड्कोंडंगिल्ल, अदर आळक्के होदंगिल्ल। एष्टु अद्भुतवागिरुत्तदे अंद्रे आ समुद्रद आळक्किंत ई कन्नडद साहित्यद आळ ತುಂಬಾ ಆಳ ಇರುತ್ತದೆ ಅಂತ ಹೇಳಬಹುದು। ಇಲ್ಲಿ ಕೆಲವೊಂದು ಹಾಡುಗಳು ಹಾಗೆ ಅದರ ಸಾಹಿತ್ಯವನ್ನ ಎಳೆಎಳೆಯಾಗಿ ಬಿಡಿಸುತ್ತೇನೆ। ಈಗ ಹಾರೈಕೆ ಅಂತ ಇರುತ್ತದೆ, ಶುಭ ಹಾರೈಸುವಾಗ ಕೆಲವರು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾರೆ, ಕೆಲವರು ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ। ಹಾಗೆ ಈ ಬ್ಲ್ಯಾಕ್ ಅಂಡ್ ವೈಟ್ ಚಲನಚಿತ್ರ ಇಲ್ಲಿ ಸುದರ್ಶನ್ ಹಾಗೆ ಶೈಲಶ್ರೀ ಅವರು ಅವರಿಬ್ಬರು ಪತಿ ಪತ್ನಿ ಅವರು। सो इवर हाड़ ब्लैक एंड वैट चित्रदे कार्यक्रम शुरुमें साहित्य हेगी नोड़ी शुभ दिन दे नारे आ देवे देवर केकोते नूर वर्ष जेन हर्ष को बाड़े अरे ऐन केकोतनी यु इस्वार्थते हैं ननगेन बेड़ हर्ष और को देवरिगे अंद्रे एरडु अर्थदल्लि आ प्रीतिसदवन देवर स्वरूपदल्लि आके काण्ता इद्दाळे। ई हाडन्न केळि इदु जी के वेंकटेश अवरु एष्टु अद्भुतवागि रचिसिद्दार स्वरवन्न हागे पी सुशीलम्म अवर ध्वनियल्लि ई हाडिदे। ई हाडन्न केळि निम्म हरैके गरुड नम्म मेले इरलि।
ಕೇಳಿದ್ರಲ್ಲ ಎಷ್ಟು ಅದ್ಭುತವಾದ ಹಾಡನ್ನ ಈಗ ಎರಡನೇ ಹಾಡು ಹೇಗಿದೆ ಅಂದ್ರೆ ಉಪಾಸನೆ ಅನ್ನುವ ಒಂದು ಚಲನಚಿತ್ರ ಇಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ವಿಶೇಷತೆ ಏನಂದ್ರೆ ಅವರು ಕಾದಂಬರಿಯ ಕಥೆಗಳನ್ನು ಅಂದ್ರೆ ಅದರ ಸಾರವನ್ನ ಚಲನಚಿತ್ರಕ್ಕೆ ಅಳವಡಿಸಿಕೊಳ್ತಾ ಇದ್ದರು ಹಾಗೆ ಈ ದಾಸರ ಪದಗಳನ್ನು ಜಾಸ್ತಿ ಉಪಯೋಗಿಸಿದ್ದು ಚಲನಚಿತ್ರದಲ್ಲಿ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಇಲ್ಲಿ ಪುರಂದಾಸರವರ ಸಾಹಿತ್ಯ ಒಂದು ಇಲ್ಲಿ ಚಲನಚಿತ್ರದಲ್ಲಿ ಹಾಡಾಗಿದೆ ಎಸ್ ಜಾನಕಿ ಅಮ್ಮನವರ ಧ್ವನಿ ಹಾಗೆ ವಿಜಯ ಭಾಸ್ಕರ್ ಅವರ ಸಂಗೀತ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಈಗ ಎಷ್ಟು ಈಗಿನ ಕಾಲದಲ್ಲಿ ಈ ಕಲಿಯುಗದಲ್ಲಿ ಎಷ್ಟು ಇದು ಅದ್ಭುತವಾಗಿದೆ ಈ ಸಾಹಿತ್ಯ ಅಂದ್ರೆ ಆಚಾರವಿಲ್ಲದ ನಾಲಿಗೆ ಸುಮ್ಮನೆ ಆಡ್ಕೊಳ್ತಿರ್ತಾರೆ ಅವರ ಬಗ್ಗೆ ಗೊತ್ತಿರಲ್ಲ ಆಡ್ಕೊಳ್ತಾ ಇರ್ತಾರೆ ಬಾಯಿ ಚಟ ಅಂತ ಹೇಳ್ತಾರಲ್ಲ ಹಾಗೆ ಅದು ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಹೀಗೆ ಮಾತಾಡ್ಕೊಳ್ತಾ ಹೋಗ್ತಾರೆ ಗೊತ್ತಿಲ್ಲದವರು ಕೂಡ ಗೊತ್ತಿಲ್ಲದ ವಿಷಯವನ್ನ ಆಡ್ಕೊಳ್ತಾರೆ ಈ ಚಲನಚಿತ್ರದಲ್ಲಿ ಒಬ್ಬಾಕೆ ಇರ್ತಾಳೆ ಈ ಹಾಡಿನಲ್ಲಿ ನೋಡಿ ಆಕೆ ಪ್ರತಿ ಬಾರಿ ಎದ್ದೆದ್ದು ಹೋಗ್ತಾಳೆ ಯಾಕಂದ್ರೆ ಆಕೆ ಕುಂಬಳಕಾಯಿ ಕಳ್ಳರು ಅಂತಾರಲ್ಲ ಹಂಗೆ ನನಗೆ ಇರಬಹುದು ಈ ಹಾಡು ಅಂತ ಆಕೆ ತಿಳ್ಕೊಳ್ತಾರೆ ಇದು ಪುರಂದಾಸರ ಹಾಡು ಕೇಳಿಯ ಹಾಡನ್ನ ಆಚಾರವಿಲ್ಲದ ನಾಲಿ ಬುದ್ಧಿಯಾಗಿಡು ನಾಲಿಗೆ ಆಚಾರವಿಲ್ಲದ ನಾಲಿಗೆ
ಹಾಗೆ ಶುದ್ಧ ಇದ್ದರೆ ಮನಸ್ಸು ಶುದ್ಧ ಇರ್ತದೆ ಮನುಷ್ಯ ಶುದ್ಧ ಇರ್ತಾನೆ ಈಗ ಸಂಗೀತ ಸ್ವರದ ವಿಚಾರದಲ್ಲಿ ಬಂದ್ರೆ ಸಂಗೀತ ಬ್ರಹ್ಮ ರಾಜನ್ ನಾಗೇಂದ್ರ ಅವರು ಮೊದಲನೆಯದಾಗಿ ಎಲ್ಲರ ಮುಂದೆ ಬಂದುಬಿಡುತ್ತಾರೆ ಯಾಕಂದ್ರೆ ಅವರ ಈ ರಚನೆ ಏನಿರ್ತವಲ್ಲ ಸಂಗೀತ ರಚನೆ ಏನಿರ್ತವಲ್ಲ ಹಾಡಿನ ರಚನೆ ಅಷ್ಟೇ ಅದ್ಭುತವಾಗಿರ್ತವೆ ಅದಕ್ಕೆ ಆ ಸೋನೆಪೆ ಸುಹಾಗ ಅಂತ ಹೇಳ್ತಾರಲ್ಲ ಹಾಗೆ ಇಲ್ಲಿ ಚಿ ಉದಯ ಶಂಕರ್ ಅವರ ಸಾಹಿತ್ಯ ಅದು ರಾಜನ್ ನಾಗೇಂದ್ರ ಅವರ ಸಂಗೀತ ಇವು ಎರಡು ಇದ್ಬಿಟ್ರೆ ಆ ಚಲನಚಿತ್ರ ಸೂಪರ್ ಹಿಟ್ ಅಂತ ಯಾಕಂದ್ರೆ ಅವಾಗೆಲ್ಲ ಕ್ಯಾಸೆಟ್ ಯುಗ ಇತ್ತು ಟೇಪ್ ಇರೋ ಕ್ಯಾಸೆಟ್ ಗಳು ಬರ್ತಾ ಇದ್ವು ಆಗ ಕೇಳ್ತಾ ಇದ್ರು ಜನ ಇಷ್ಟು ಅದ್ಭುತವಾಗಿ ಹಾಗೆ ರೇಡಿಯೋ ಇದ್ದು ಟೆಲಿವಿಷನ್ ಕೂಡ ಇದ್ದಿದ್ದಿಲ್ಲ ಅಂತ ಸಮಯದಲ್ಲಿ ಈ ಹಾಡನ್ನ ರೇಡಿಯೋ ಮುಂದೆ ಕೂತ್ಕೊಂಡು ಇವನ್ ಕೆಲವೊಂದು ಪಾರ್ಕ್ ನಲ್ಲಿ ಕೂಡ ಆ ಪಾರ್ಕ್ ನಲ್ಲಿ ದೊಡ್ಡ ರೇಡಿಯೋ ಇರ್ತಿತ್ತು ಅದನ್ನ ಸ್ಪೀಕರ್ ಒಟ್ಟಿಗೆ ಅದನ್ನ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ರು ಅದೊಂದು ಗತಕಾಲದ ವೈಭವ ಅಂತ ಹೇಳಬಹುದು ಆದ್ರೆ ಹಾಡಿಗೆ ಸಾಹಿತ್ಯಕ್ಕೆ ಸಾವು ಇಲ್ಲ ಅಂತ ಹೇಳ್ತಾರಲ್ಲ ಈಗ ನೋಡಿ ಹೇಗಿದೆ ಅಂದ್ರೆ ಅವರ ಚಿ ಉದಯ ಶಂಕರ್ ಅವರು ಬರೆಯೋದೆ ಹೇಗೆ ಸಿಂಪಲ್ ಮೊದಲನೇ ದಿನವೇ ಒಲಿದೆ ನಿನ್ನ ನಡೆಗೆ ಸವಿ ನುಡಿಗೆ ಅನುರಾಗದಿ ಹಾಡಿದ ಕವಿತೆ ಕಂಗಳಲೆ ಮೌನದಲ್ಲಿ ಮೌನ ಕೂಡ ಮಾತನಾಡುತ್ತದೆ ಸೈಲೆಂಟ್ ಕೂಡ ಅದರಲ್ಲಿ ಧ್ವನಿ ಇರ್ತದೆ ನಿಮಗೆ ಧ್ವನಿ ಕಿವಿಗೆ ಕೇಳಿಸಲ್ಲ ಕಣ್ಣಿಂದ ಅರ್ಥ ಮಾಡ್ಕೊಳ್ಳಿ ಮೌನದಲ್ಲಿ ಕೂಡ ಒಂದು ಮಾತಿದೆ ಅದು ಚಿ ಉದಯ ಶಂಕರ್ ಅವರು ಹೇಳ್ತಾರೆ ಹಾಗೆ ಈ ಮೌನದ ಮಾತನ್ನ ಹಾಡಿನ ಮೂಲಕ ಕೇಳಿ ಆರ್ತಿ ಹಾಗೆ ಶ್ರೀನಾಥ್ ಅವರು ನಟಿಸಿದ್ದಾರೆ ಇದರಲ್ಲಿ ಇದರಲ್ಲಿ ಎಸ್ ಪಿ ಹಾಗೆ ಎಸ್ ಜಾನಕಿ ಅವರ ಧ್ವನಿ ಇದಕ್ಕೆ ಬಂದ್ರೆ ಇನ್ನೇನ್ ಹೇಳ್ತೀರಾ ಕೇಳಿ ಮೊದಲನೇ ದಿನವೇ ಒಲಿದೆ ನಿನ್ನ ನಡೆಗೆ ಸವಿ ನುಡಿಗೆ ನಿನ್ನ ನಡೆಗೆ ಸವಿ ನುಡಿಗೆ ಅನುರಾಗದಿ ಹಾಡಿದೆ ಕವಿತೆ ಕಂಗಳಲೆ ಲತೆಯಲಿ ಹೂವಾದೆ ಬಾಳಿನ ಕುಸುಮಕ್ಕೆ ಜೇನಾದೆ ಬಾಳಿನ ಲತೆಯಲಿ ಹೂವಾದೆ ಬಾಳಿನ ಕುಸುಮಕ್ಕೆ ಜೇನಾದೆ ಬಾಳ ಬಯಕೆಯ ನೀನಾದೆ ಬಾಳಿಗಾನದ ನೀ ತಂದೆ ನಿನ್ನ ನಡೆಗೆ ಸವಿ ನುಡಿಗೆ ನಿನ್ನ ನಡೆಗೆ ಸವಿ ನುಡಿಗೆ
ಸ್ಮೃತಿಗೆ ದನಿಯಾದೆ, ಹಾಡುವ ಗೀತೆಗೆ ಶ್ರುತಿಯಾದೆ, ಜೀವ ಜೀವವೆ ನೀನಾದೆ, ನಿನ್ನ ಮನದಲ್ಲಿ ನಾನಾದೆ, ನಿನ್ನ ಮನದಲ್ಲಿ ನಾನಾದೆ, ಮೊದಲನೇ ದಿನವೇ ಒಲಿದೆ ನಿನ್ನ ನಡೆಗೆ ಸವಿ ನುಡಿಗೆ, ನಿನ್ನ ನಡೆಗೆ ಸವಿ ನುಡಿಗೆ. ರಾಜನ್ ನಾಗೇಂದ್ರ ಅಂದ್ರೆ ಅದ್ಭುತ, ಅವರ ಸಂಗೀತನೇ ಹಾಗೆ ಕೇಳಿದಿರಲ್ಲ, ಮನಸ್ಸಿಗೆ ಸಂಗೀತ ಎಷ್ಟು ಹಿತ ಕೊಡ್ತದೆ, ಹಾಡು ಕೂಡ ಅಷ್ಟೇ ಹಿತ ಕೊಡ್ತದೆ. ಇಲ್ಲಿ ಯಾವುದೇ ಟೆನ್ಷನ್ ಇದ್ರೂ ಕೂಡ ಈ ಸಂಗೀತ ಕೇಳಿದ ಕೂಡಲೇ ಮನಸ್ಸು ಹೂವಿನಂತೆ ಅರಳುತ್ತದೆ. ಇಂಥ ಸಂಗೀತ ಕಾರ್ಯಕ್ರಮ ಗರುಡ ನಡೆಸಿಕೊಡ್ತಾ ಇದೆ. ಹಾಗಾಗಿ ನಮ್ಮ ಈ ಸಂಗೀತ ಕಾರ್ಯಕ್ರಮಕ್ಕೆ ಸಿಕ್ಕಾಪಟ್ಟೆ ಕೋರಿಕೆ ಇರ್ತದೆ, ಹಾಗೆ ಅದು ತುಂಬಾ ಫೇಮಸ್ ಅಂತಾನು ಸೊಕ್ಕಿನಿಂದ ನಾವು ಹೇಳ್ತೇವೆ. ಈಗ ನಾನಿರುವುದೇ ನಿನಗಾಗಿ ವಿಷ್ಣುವರ್ಧನ್ ಹಾಗೆ ಆರ್ತಿ ಅಮ್ಮ ನಟಿಸಿದ್ದಾರೆ ಈ ಚಲನಚಿತ್ರದಲ್ಲಿ. ಈಗ ಮುಂಚೆ ಹೆಂಗಿತ್ತು, ಈಗೆಲ್ಲ ವಾಟ್ಸಪ್ ಇದ್ದಾವೆ, ಹಾಗೆ ಫೇಸ್ಬುಕ್ ಇದ್ದಾವೆ. ಅವಾಗ ಲವರ್ಸ್ಗೆ ಒಂದು ಪತ್ರ ಬರೀಬೇಕು, ಪತ್ರದ ಯುಗ. ಈಗ ಟೆಲಿಗ್ರಾಮ್ ಇಲ್ಲ, ಈ ಟೆಲಿಗ್ರಾಮ್ ಆ್ಯಪ್ಗಳು ಬಂದ್ಬಿಟ್ಟಿದ್ದಾವೆ. ಆ ಟೆಲಿಗ್ರಾಮ್ ಅಂದರೆ ಒಂದು ಭಯ ಇರ್ತಿತ್ತು, ಯಾರು ಸತ್ತಾಗೆ ಬರ್ತವೆ ಅನ್ನೋ ಮಟ್ಟಿಗೆ, ಇಲ್ಲ ಎಮರ್ಜೆನ್ಸಿ ಇದ್ದಾಗೆ ಬರ್ತವೆ. ಪತ್ರಗಳ ಮೂಲಕ ಯಾವ ರೀತಿ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇತ್ತು, ಅಲ್ಲಿ ಡೀಸೆನ್ಸಿ ಇರ್ತಾ ಇತ್ತು. ಅಂದರೆ ಹೆಂಗೆ ಬೇಕಂದು ಬರೆಯಂಗಿಲ್ಲ, ಒಬ್ಬ ಲವರ್ ಮತ್ತೆ ಯಾವ ರೀತಿ ಕನ್ವರ್ಸೇಷನ್ ಇರಬೇಕು. ಈಗ ಇದು ಜೀವದಶಂಕರ್ ಅವರ ಕನಸಿನ ಕೂಸು ಪ್ರತಿ ಪದಗಳು. ತಾವೇ ಅಲ್ಲಿ ಒಬ್ಬ ಲವರ್ ಆಗಿ ಅದು ಹುಡುಗಿಯಾಗಿ ಬರೀತಾ ಇದ್ರು. ಅಂದ್ರೆ ಹುಡುಗಿಯ ಭಾವನೆ ಹುಡುಗನಿಗೆ ಯಾವ ರೀತಿ ಅರ್ಥ ಆಗ್ಬೇಕು. ಇಲ್ಲಿ ಆರ್ತ್ಯಮ್ಮ ಅವರು ವಿಷ್ಣುವರ್ಧನ್ಗೆ ಒಂದು ಪತ್ರ ಬರೀತಾ ಇದ್ದಾರೆ. ಹೇಗಿರ್ತದೆ ಅಂದ್ರೆ ಆ ಬರೆಯುವಾಗ ಕೇವಲ ಆ ಬುಕ್ಕಿಶ್ ಲ್ಯಾಂಗ್ವೇಜ್ ಅಂತಾರಲ್ಲ ಪದಗಳಿರ್ತವೆ, ಇನ್ನು ರಾಜನ್ ನಾಗೇಂದ್ರ ಅವರ ಆ ಕಂಪೋಸಿಷನ್ಗೆ ಸಿಕ್ಬಿಟ್ರೆ ಪ್ರತಿ ಪದಗಳು ಕೂಡ ಹಾಡಾಡ್ತವೆ ಅನ್ನೋದಕ್ಕೆ ಈ ಲೈನ್ಗಳನ್ನ ಓದ್ತೀನಿ ನೋಡಿ. ನಲ್ಲ ಎನ್ನಲೆ ನಿನ್ನ, ಅಂದ್ರೆ ನಾನು ಲವರ್ ಅನ್ನಲ್ಲ ಅಥವಾ ಗೆಳೆಯ ಅನ್ನಲ್ಲ ಅನ್ನೋ ರೀತಿಯಲ್ಲಿ, ಇನಿಯ ಎಂದು ಕೂಗಲೆ ನಿನ್ನ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಇನಿಯ ಎಂದು ಕೂಗಲೆ ನಿನ್ನ ಅಂತಂದಾಗ ರಾಜನ್ ಸರ್ ಏನ್ ಮಾಡ್ತಾರೆ, ಅದಕ್ಕೊಂದು ಎಳ್ಕೊಂಡು ಒಂದು ಸ್ವರ ಕೊಡ್ತಾರೆ, ಇನಿಯ ಎಂದು ಕೂಗಲೆ ನಿನ್ನ. ಇದು ಅದ್ಭುತ, ರಾಜನ್ ನಾಗೇಂದ್ರ ಅವರು ಮಾಡ್ತಾರೆ. ನನ್ನೆಲೆ ಆಳದಲ್ಲಿ ನೆಲೆಸಿರುವ ದೇವನೆ ನಿನ್ನ, ಏನೆಂದು ಕರೆಯಲಿ ಏನೆಂದು ಬರೆಯಲಿ. ಈಗ ಬರಿತಾ ಇದ್ದೀನಿ, ಪೇಪರ್ ಇದೆ ಪೆನ್ ಇದೆ, ಗೊತ್ತಾಗ್ತಾ ಇಲ್ಲ ನಿನಗೆ ಏನಂತ ನಾನು ಬರೀಬೇಕು ಅಂತ. ಗೆಳೆಯ ಪ್ರಿಯ ಗೆಳೆಯ, ಎಷ್ಟು ಅದ್ಭುತ ನೋಡ್ರಿ. ಅವಾಗಿಂದು ಅಷ್ಟು ಮರ್ಯಾದೆನೂ ಇರ್ತದೆ, ಇವಾಗೆಲ್ಲ ಆ ಚಾಟಿಂಗ್ ಎಲ್ಲ ನೋಡಿದ್ರೆ ಆ ಮರ್ಯಾದೆ ಕೂಡ ಒಂದು ರೀತಿಯಿಂದ ಮರ್ಯಾದೆ ಹೋಗ್ಬಿಡ್ತದೆ ಅಂತ ಹೇಳ್ಬೋದು. ಗೆಳೆಯ ಪ್ರಿಯ ಗೆಳೆಯ, ಒಲವಿನ ಗೆಳೆಯನ್ನು ನಿನಗೆ ಕೈ ಮುಗಿವೆ ನಾ ಬರೆಯುವೆ, ನನಗಾಗಿ ನೀನಿರುವೆ ನಿನಗಾಗಿ ನಾ ಬಾಳುವೆ. ಈ ಹಾಡನ್ನ ಜಾನಕಿ ಅಮ್ಮವರ ಧ್ವನಿಯಲ್ಲಿ ಕೇಳಿಬಿಟ್ರೆ ನಿಜವಾಗ್ಲು ಆ ಪತ್ರ ಅಲ್ಲಿ ಮುಟ್ಟೋದ ಬೇಡ, ಪ್ರತಿ ಪದಗಳು ಮನಸ್ಸಿಗೆ ಮುಟ್ಟಿಬಿಡ್ತವೆ. ಕೇಳಿ ಹಾಡನ್ನ. ಪ್ರಿಯಾ
आरने हाड़ हेंगे अंद्रे वंदे हाड़ चित्रण खुशी यी दुख आदे साहित्य यी मोदी इतना ना खुशिया हाड़ पावन गंगा अब चलनचित्र प्रीत हुड़ग श्रीमंत आता नन के सो इो अरे तमन स्ने आता फेल स्वल्प अंदर इबू समान वयस्क श्रीनाथ आरती तमन आता क्लासमेट आगे वो मुजुगर ऐन तमन फ्रेंडन प्रीत बेड़ बड़तन तमन स्न इके वर्गे श्रीनाथ हू तकाने अल हेर मर्याद तम ऐन अंदकान अो रीत अोचने प्रीतना हिड़ता मनस भावन हें हिड़े हालू अब वल मेले इटा कदले मेल बील उ हे प्रीति कूड़ा हेर आता हाड़ता मद्लू अंदर एस पी और ध्वनि केली अद्भुत और निजवा हेल्बुअ संगीत लोकद अद्भुत तारे अदे मेलगढ़ होबड़ा अली स्टार आगे आकाश दीपव नहीं कंतोषवेन आ नोटली हितवेन मरिया नोवे अरे हर बंदा खुशी लवर दूर हादसा नो आते हृदय अलग नम देहरगे हो अदा हृदय प्रीतदा हार्ट को अलगाड़त निम्म हार्ट गट्टियागिरली निम्म प्रीति इन्न गट्टियागिरली अंत ई हाडन्न केळि आकाश दीपवु नीनु निन्न कंडाग संतोषवेनु आकाश दीपवु नीनु निन्न कंडाग संतोषवेनु आ लोटदल्ले हितवेनु मरयादाग नोवेनु आकाश दीपवु नीनु निन्न कंडाग संतोषवेनु निन्न कंडाग संतोषवेनु कंडंदे कुणीतु मनवु अरळितु तनुवु कंडंदे कुणीतु मनवु हूवागी अरळितु तनुवु हृदयद वीणेयनु हितवागी नुडिसुतले आनंद तुंबलु नीनु नानलिदेनु आकाश दीपवु नीनु निन्न कंडाग संतोषवेनु निन्न कंडाग संतोषवेनु अनुराग मूडिद मेले नूरारु बयकेय माले अनुराग मूडिद मेले नूरारु बयकेय माले हृदयव धरिसिदे ई जीव सोलुतिदे संगाति आदरे नीनु ना उळिवेनु आकाश दीपवु नीनु निन्न कंडाग संतोषवेनु आ लोटदल्ले हितवेनु मरयादाग नोवेनु
ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷ. ಕೇಳಿದ್ರಲ್ಲ ಆಕಾಶ ದೀಪವು ನೀವು, ಅಂದ್ರೆ ಆಕಾಶದಲ್ಲಿ ಒಂದು ದೀಪ, ಮೇಲೆ ಕತ್ತಲೆ ಆಕಾಶದಲ್ಲಿ ಒಂದು ದೀಪ ಇದ್ರೆ ಯಾವ ರೀತಿ ಕಾಣ್ತದೆ? ಇದು ಖುಷಿ ಹಾಡನ್ನ ನೀವು ಕೇಳಿದ್ರಿ. ಈಗ ಎಸ್ ಜಾನಕಿ ಅಮ್ಮವರ ಧ್ವನಿಯಲ್ಲಿ ಇದೇ ಸಾಹಿತ್ಯನ ಸ್ವಲ್ಪ ಚೇಂಜ್ ಮಾಡಿ ಜೀವದಶಂಕರ್ ಅವರು ಬರೀತಾರೆ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಹೂವಾದ ಆಸೆ. ಅಂದ್ರೆ ಆಸೆ ಅನ್ನೋದು ಒಂದು ಹೂವಿನ ತರ, ಅದು ಯಾವ ರೀತಿ ಕಳೆದು ಹೋದ್ಮೇಲೆ, ಅಂದ್ರೆ ಪ್ರೀತಿ ಕಳೆದು ಹೋದ್ಮೇಲೆ ಯಾವ ರೀತಿ ಇರ್ತದೆ? ಈ ಪದಗಳನ್ನ ನೀವು ಕೇಳಿ ನಾನು ಹೇಳೋದಕ್ಕಿಂತ ಜಾನಕಿ ಅಮ್ಮವರ ಧ್ವನಿ ವೈಬ್ರೇಷನ್ ಏನಿದೆಯಲ್ಲ ಅದು ಜನರನ್ನ ಅಳಿಸಿಬಿಡುತ್ತದೆ. ಫಸ್ಟ್ ಆಕೆ ಸ್ಟುಡಿಯೋದಲ್ಲಿ ಹಾಡಾಡ್ತಾಳೋ ಅಥವಾ ಪಾತ್ರ ಆಕ್ಟಿಂಗ್ ಮಾಡ್ತಾಳೋ, ಇಂಥ ಅದ್ಭುತ ಹಾಡನ್ನ ಹಾಡಿಬಿಟ್ಟಾಗ ಇವರು ಗಾಯಕರು ನಟನೆ ಮಾಡೋರಿಗೆ ಕಷ್ಟ ಇರೋದಿಲ್ಲ, ಯಾಕಂದ್ರೆ ಅವರ ಕೆಲಸವನ್ನ ಗಾಯಕರು ಮಾಡಿಬಿಟ್ಟಿರ್ತಾರೆ. ಲಿಪ್ ಮೂಮೆಂಟ್ ಅಷ್ಟೇ ಕೊಡೋದಿರ್ತದೆ. ಹಂಗೆ ಹೇಳಬೇಕು ಅಂತಂದ್ರೆ ಪ್ರತಿ ನಟರಿಗೆ ಎಸ್ ಪಿ ಅವರು ಅಲ್ಲಿ ಏನಂತಾರಲ್ಲ ಸ್ಫೂರ್ತಿ ಅಂತ ಹೇಳ್ಬೋದು, ನಟಿಗೆ ಜಾನಕಿ ಅಮ್ಮ ಸ್ಫೂರ್ತಿ ಅಂತ ಹೇಳ್ಬೋದು. ನಮಗೆ ಈ ಹಾಡುಗಳಿಂದ ಹಾಗೆ ಈಗ ಈ ಸಾಹಿತ್ಯದಿಂದ ಸಂತೋಷ ಆದರೆ ನಮ್ಮ ಕಾರ್ಯಕ್ರಮದ ಉತ್ತುಂಗಕ್ಕೆ ಏರ್ಲಿಕ್ಕೆ ಇರಬೇಕು ಅಂದ್ರೆ ವೀಕ್ಷಕರೇ ಸ್ಫೂರ್ತಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ಹೈದರ್ ಡಿಜಿಟಲ್ ಫೋಟೋ ಆ್ಯಂಡ್ ವಿಡಿಯೋಸ್. ನಮ್ಮಲ್ಲಿ ಲಭ್ಯವಿರುವ ಸೇವೆಗಳು HD ವಿಡಿಯೋ ಶೂಟಿಂಗ್, ಲೈವ್ ವಿಡಿಯೋ, ಪ್ರೀ ವೆಡ್ಡಿಂಗ್ ಶೂಟ್, ಡ್ರೋನ್, LED ವಾಲ್, ಡಿಜಿಟಲ್ ಫೋಟೋಗ್ರಾಫಿ. ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಹೈದರ್ ಅಲಿ ಕುಸುಗಲ್, ನವ್ಲೂರ್, ಪಿನ್ಕೋಡ್ 580009. ನಮ್ಮ ಮೊಬೈಲ್ ಸಂಖ್ಯೆ 7676345932, ಹಾಗೆ ಇನ್ನೊಂದು ನಂಬರ್ 8884435853. ನೀವು ನಮ್ಮನ್ನು ಸಂಪರ್ಕಿಸಿ ನಿಮ್ಮ ಚಿತ್ರಣವನ್ನು ಸುಂದರವಾಗಿ ಪಡೆಯಿರಿ.